ಪ್ರಸ್ತುತರ ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಶಿಡ್ಲಘಟ್ಟ ತಾಲೂಕಿನ ಐತಿಹಾಸಿಕ ಪುರಾಣ ಪ್ರಸಿದ್ಧ ತಲಕಾಯ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಭೂನೀಳ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಶ್ರೀ ವೆಂಕಟರಮಣ ಸ್ವಾಮಿಯ ಜಾತ್ರಾ ಮಹೋತ್ಸವ ಪ್ರಯುಕ್ತ ವಿಶೇಷ ಅಲಂಕಾರ, ಅಭಿಷೇಕ, ವಿಶೇಷ ಪೂಜೆ ಕಾರ್ಯಕ್ರಮಗಳು ಭಕ್ತಿಭಾವದಲ್ಲಿ ನಡೆಯಿತು. ಮುಜರಾಯಿ ಇಲಾಖೆಯ ಎ ಗ್ರೇಡ್ ದೇವಾಲಯವಾಗಿತ್ತು. ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್, ತಹಶೀಲ್ದಾರ್ ಬಿಎನ್ ಸ್ವಾಮಿಯವರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಜಾತ್ರಾ ರಥೋತ್ಸವದಲ್ಲಿ ಜಿಲ್ಲೆಯ ಹಲವು ಕಡೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಸಾಕ್ಷಿಯಾದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಭಾನದಲ್ಲಿ ನೂತನವಾಗಿ ಪೊಲೀಸ್ ಠಾಣೆ ಉದ್ಘಾಟನೆ ಮಾಡಲಾಯಿತು. ಠಾಣೆಯ ಆವರಣದಲ್ಲಿ ಸಸಿ ನೆಟ್ಟು ನೀರುಣಿಸುವುದರ ಮೂಲಕ ನೂತನ ಠಾಣೆಯನ್ನು ಉದ್ಘಾಟಿಸಿದ ರಾಮದುರ್ಗ ಶಾಸಕರಾದ ಅಶೋಕ್ ಕೆಂಪಟ್ಟಣ ಮಾತನಾಡಿ, ಈ ನೂತನ ಪೊಲೀಸ್ ಠಾಣೆ ಉದ್ಘಾಟನೆಗಾಗಿ ನಾನು ಬಹಳಷ್ಟು ಶ್ರಮಿಸಿದ್ದೇನೆ. ಅಸ್ವಾಭಾವಿಕ ಸಾವು ನಡೆದ ಘಟನೆಗಳಲ್ಲಿ ಪೊಲೀಸರ ಪಾತ್ರ ಬಹುಮುಖ್ಯವಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಪೊಲೀಸ್ ಠಾಣೆ ನಿರ್ಮಿಸಲಾಗಿದೆ. ಅದರ ಸದುಪಯೋಗವನ್ನು ಪಡೆದುಕೊಂಡು ಸಾರ್ವಜನಿಕರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಹಾಗೆ ಪೊಲೀಸ್ ಅಧಿಕಾರಿಗಳು ಸಹ ಸಾರ್ವಜನಿಕರ ಜೊತೆ ಸಹಕಾರದಿಂದ ವರ್ತಿಸಬೇಕು ಅಂತ ತಿಳಿಸಿದರು. ನನಗೆ 10 ವರ್ಷದಿಂದನೇ ಈ ಪೊಲೀಸ್ ಸ್ಟೇಷನ್ನ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೆ. ಆಮೇಲೆ ನಾನು ಕಾರಣಾಂತರಗಳಿಂದ ನಾನು ಸೋತೆ. ಸೋತ್ಮೇಲೆ 5 ವರ್ಷ BJP ಸರ್ಕಾರ ಇತ್ತು. ಅವ್ರಿಗೆ ಏನು ಮಾಡಿದ ನನಗೆ ಅರ್ಥ, ಯಾಕೆ ಓಪನ್ ಮಾಡಿದ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇವರು ಅದ್ರ ಕಡೆ ಇಂಟ್ರೆಸ್ಟ್ ನೋಡಿಲ್ಲ ಅನ್ನೋದು ಮತ್ತೆ ರಿಜೆಕ್ಟ್ ಆಗ್ಬಿಡಿ. ನಾನು ಮತ್ತೆ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ನಾನು ಶಾಸಕ ಆದ ತಕ್ಷಣ ಕೇಳಿದ್ರೆ, ಇಲ್ಲ ಸರ್ ಅದು ಅವ್ರು ಯಾರು ಕೇಳಿದ್ರೆ ರಿಜೆಕ್ಟ್ ಮಾಡಿದ್ವಿ ಫೈನಾನ್ಸ್ ಪವರ್ ಅಂತ ಹೇಳಿದ್ರು. ಮತ್ತೆ ನಾನು ಗಲಾಟೆ ಮಾಡಿ ಮತ್ತೆ ಸಿದ್ದರಾಮಯ್ಯ ಹೋಗಿ ಎಲ್ಲ ಹೇಳಿದ್ದೆ. ಅವರು ಮರೆತು ಮತ್ತೆ ಫೈಲ್ ಬಂದರೆ ಮತ್ತೆ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ರು. ಮತ್ತೆ ಫೈಲ್ ತರಿಸಿ, ಏನು ಸರ್ ನೀವೇ ಮಾಡಿದ್ದೀವಿ, ಹೆಂಗೆ ರಿಜೆಕ್ಟ್ ಮಾಡಿದ್ರೆ ಅಂತೇಳಿ ಗಲಾಟೆ ಮಾಡಿ ಎಲ್ಲ ಡೀಟೇಲ್ಸ್ ತರಿಸ್ಕೊಡ್ರು. ಅಲ್ಲಿರೋ ಪೊಲೀಸ್ ಅಧಿಕಾರರು, ನಮ್ಮ DGP ಅವರು ಕೂಡ, ನಮ್ಮ ಗುಳೇದ್ರಂಗ್ ಅವ್ರಿಗೆ ಫೋನ್ ಮಾಡಿ ಭೀಮಾಶಂಕರ್ ಅವ್ರಿಗೆಲ್ಲ ಮಾಹಿತಿಗಳನ್ನ ಇಮ್ಮಿಡಿಯೇಟ್ ನಾವು ಸಂಗ್ರಹ ಮಾಡಿ ಕಳಿಸ್ಕೊಟ್ರು. ಆದ್ದರಿಂದ ನಮ್ಮ ಸರ್ಕಾರ ತಕ್ಷಣವೇ ಅದನ್ನು ಮಂಜೂರು ಮಾಡಿದೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೂ ಮತ್ತು ಗೃಹಮಂತ್ರಿಯಾದ ಪರಮೇಶ್ವರ್ ಅವ್ರಿಗೂ ಈ ಸಭೆ ಮುಖಾಂತರ ಅವ್ರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಳ ಮುಖ್ಯವಾದ ಏನಂದರೆ, ಈಗ ನಮ್ಮ ಪೊಲೀಸ್ರೊಳಗೆ ಯಾವ ಥರ ಕಾನೂನು ಇದೆ ಅಂದರೆ, ಎಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೋ ಅಲ್ಲಿ ಮಾತ್ರ ಒಂದು ಸ್ಟೇಷನ್ ಮಾಡಬೇಕು ಅಂತ ಇವಾಗಲೂ ಕಾನೂನಿದೆ. ಎಲ್ಲಿ ಕ್ರೈಮ್ ಅಂದರೆ ಎಲ್ಲಿ ಹೊಡೆದಾಟ ಬಡದಾಟ ಕೇಸ್ಗಳು ಜಾಸ್ತಿ ಆಗುತ್ತೋ ಅಲ್ಲಿ ಮಾತ್ರ ಮಾಡಬೇಕು ಅಂತ ಈಗ ಕಾನೂನಿದೆ. ನಾನು ಮುಖ್ಯಮಂತ್ರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದೆ, ಸಿಟಿಯೊಳಗೆ ಒಂದೊಂದು MLA ಕ್ಷೇತ್ರ 4 ತಾಕು. ಬೆಳಗಾವಿ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಭೀಮಶಂಕರ್ ಗುಳೇದ ಮಾತನಾಡಿ, ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾದ ನೂತನ ಪೊಲೀಸ್ ಠಾಣೆ ನಿರ್ಮಾಣವಾಗಿದ್ದು 32 ಹಳ್ಳಿಗಳಿಗೂ ಅನುಕೂಲವಾಗಿದೆ. ನಾವು ನಿಮ್ಮ ಜೊತೆಗೆ ಇದ್ದೇವೆ. ನೀವು ನಮ್ಮ ಜೊತೆಗೆ ಕೈಜೋಡಿಸಿ ಸಹಕಾರ ನೀಡಿದರೆ ಅಪರಾಧ ರಹಿತ ಸ್ವಸ್ಥ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು. ಮಾನ್ಯ ಶಾಸಕರು ಹೇಳಿದ್ರು ಹೆಲ್ಮೆಟ್ ಹಾಕೋದ್ರ ಬಗ್ಗೆ, ಕುಡಿದು ವಾಹನ ಚಲನೆ ಮಾಡದೇ ಇರೋದ್ರ ಬಗ್ಗೆ ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರು ಮೊಬೈಲಲ್ಲಿ ನಮ್ಮ ಇದನ್ನ ಕವರ್ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾದ ವಿಚಾರ ಏನಂತಂದ್ರೆ, ಅವರೆಲ್ಲರಿಗೂ ಒಂದು ಮೊಬೈಲ್ಗೆ ಪ್ರೊಟೆಕ್ಷನ್ ಕವರ್ ಹಾಕೊಂಡಿದ್ದಾರೆ. ಈ ಮೊಬೈಲು 2 ವರ್ಷ 3 ವರ್ಷದಂಗೆ ಚೇಂಜ್ ಮಾಡ್ತೀವ್ರಿ ನಾವೆಲ್ಲ. ಅಂತ ಮೊಬೈಲ್ಗೆ ನಾವು ಮೇಲೆ ಕವರ್ ಗಿವರ್ ಹಾಕ್ತೀವಿ. ಈ ನಮ್ಮ ತಲೆನ ಯಾರು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದಕ್ಕೆ ಯಾವಾಗ ಕವರ್ ಹಾಕೋತೀವಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯಾರು ಒಬ್ರು ಹೇಳ್ತಿರೋನು
ಯಾಕೆ ಹಾಕೊಳ್ಳಲ್ಲ ನಮ್ಮ ಮಂದಿ ಇರ್ತಾರೆ ಹೆಲ್ಮೆಟ್ ಯಾರು ಹೇಳ್ತೀರಿ ಏರ್ಸ್ತಾ ಇಲ್ಲ ಮತ್ತೆ ಮತ್ತ ಅಸಹ್ಯ ಆಗತ್ತೆ ಫ್ಯಾಷನ್ ಈಗ ಎಂತ ಅಂತ ಹೆಲ್ಮೆಟ್ ಬಂದಂದ್ರೆ ಅದು ಹಾಕೊಂಡಿರೋ ಚಂದ ಕಾಣಿಸ್ತದೆ. ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಮುಳ್ಳೂರ ಶ್ರೀ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು, ತಾಲೂಕು ದಂಡಾಧಿಕಾರಿ ಸುರೇಶ್ ಚವಲ್ಲರಾವ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ ಹಾಗೂ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ತಾಲೂಕಿನ ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಮಂಜುನಾಥ್ ರಾಥೋಡ್, ಅಮೋಕ್ ಟಿವಿ, ರಾಮದುರ್ಗ. ಪಾವಗಡ ಪಟ್ಟಣದ ಸುಪ್ರಸಿದ್ಧ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ನಡೆದ ಬ್ರಹ್ಮರಥೋತ್ಸವಕ್ಕೆ ಶನಿ ಮಹಾತ್ಮ ದೇವಸ್ಥಾನದ ನಿರ್ವಾಹಕ ಸಂಘದ ಅಧ್ಯಕ್ಷರಾದ ಸಿಎನ್ ಆನಂದರಾವ್ ಚಾಲನೆ ನೀಡಿದರು. ರಥವನ್ನು ಮತ್ತು ದೇವಸ್ಥಾನವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಈ ಬಾರಿಯ ವಿಶೇಷವೆಂದರೆ ರಥೋತ್ಸವದ ಸಮಯದಲ್ಲಿ ರಥಕ್ಕೆ ಮತ್ತು ದೇವಸ್ಥಾನಕ್ಕೆ ಆಕಾಶದೆತ್ತರದಿಂದ ಗರುಡ ಪಕ್ಷಿಯೊಂದು ಪ್ರದಕ್ಷಿಣೆಯನ್ನು ಹಾಕಿ ಭಕ್ತರ ಅಚ್ಚರಿಗೆ ಕಾರಣವಾಯಿತು. ವಿಷ್ಣುವಿನ ಅವತಾರವಾಗಿರುವ ಗರುಡ ಪಕ್ಷಿಯು ಇಂತಹ ಬ್ರಹ್ಮರಥೋತ್ಸವ ನಡೆಯುವ ಸಂದರ್ಭದಲ್ಲಿ ಆಗಮಿಸಿ ಪ್ರದಕ್ಷಿಣೆ ಹಾಕುವುದು ವಿಷ್ಣುದೇವ ಆಗಮಿಸಿದಷ್ಟೇ ಪುಣ್ಯ ಅಂತ ಜನರು ಭಾವಿಸಿದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಪಾವಗಡ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕರಾದ ಎಚ್ವಿ ವೆಂಕಟೇಶ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಾವಗಡದ ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಎಚ್ವಿ ವೆಂಕಟೇಶ್ ಭೇಟಿ ನೀಡಿ ವೈದ್ಯರ ಸಭೆ ನಡೆಸಿ ಮಾತನಾಡಿದ ಅವರು, ಚಿಕಿತ್ಸೆಗೆ ಬರುವ ರೋಗಿಗಳನ್ನು ಗೌರವಯುತವಾಗಿ ನಡೆಸಿಕೊಂಡು ರೋಗಿಗಳಿಂದ ಲಂಚವನ್ನು ಪಡೆಯದೆ ಸಕಾಲಕ್ಕೆ ಚಿಕಿತ್ಸೆ ನೀಡಿ ಪ್ರಾಮಾಣಿಕವಾದ ಸೇವೆ ನೀಡಬೇಕಂತ ವೈದ್ಯರಿಗೆ ಖಡಕ್ ಸೂಚನೆ ನೀಡಿದರು. ಇದೇ ವೇಳೆ ಆಸ್ಪತ್ರೆಯಲ್ಲಿನ ಅಶುಚಿತ್ವವನ್ನು ಕಂಡು ಸ್ವಚ್ಛತೆ ಮಾಡುವ ಸಿಬ್ಬಂದಿಯವರನ್ನ ಬಳಿಗೆ ಕರೆಯಿಸಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಬೇಕು ಅಂತ ತರಾಟೆಗೆ ತೆಗೆದುಕೊಂಡರು. ಕಾಂಗ್ರೆಸ್ ಪಕ್ಷದ ಮಾನವೀಯ ಮುಖಂಡರು ಬಿಜೆಪಿ ಹಾಗೂ ಮುಸ್ಲಿಂ ಸಮಾಜದ ನಡುವೆ ದ್ವೇಷ ಬಿತ್ತುವ ಕೆಲಸ ಮಾಡಿದ್ರಿಂದ ನಮ್ಮ ಮತ ದುರ್ಬಳಕೆ ಮಾಡಿಕೊಂಡಿದ್ದಾರೆಂದು ಮಾನ್ವಿ ಪಟ್ಟಣದ ಮುಸ್ಲಿಂ ಸಮಾಜದ ಮುಖಂಡ ರಮೇಶ್ ಸಾಬ್ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಕ್ಷೇತ್ರದಲ್ಲಿ ನಾನಾ ಸಮಸ್ಯೆಗಳಿದ್ದು ಮುಸ್ಲಿಂ ಸಮಾಜವನ್ನು ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಂಡದ್ದು. ಇದುವರೆಗೂ ಮಾನ್ವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೀಟಿಂಗ್ ಅನ್ನು ಕರೆದಲ್ಲ. ಶಾಸಕರನ್ನು ಪ್ರವಾಸಿ ಮಂದಿರದಲ್ಲಿ ಭೇಟಿಯಾಗಲು ಹೋದರೆ ಯಾಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಮಾನ್ವಿಯಲ್ಲಿ ನಾನಾ ಸಮಸ್ಯೆಗಳಿದ್ರೂ ನಾಯಕರು ಏನೂ ಮಾಡ್ತಿಲ್ಲ ಅಂತ ಲೇವಡಿ ಮಾಡಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಾನವೀಯ ಮುಸ್ಲಿಂ ಬಾಂಧವರು, ಅಣ್ಣ ತಮ್ಮಂದರು, ಎಲ್ಲ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಮುಸ್ಲಿಂ ಎಲೆಕ್ಷನ್ಗಳು ಬಂದಾಗ ಮಾತ್ರ ಮುಸ್ಲಿಮರು ಅಂತ ಹೇಳಿ ತಮ್ಮ ಯೂಸ್ ಕೆಲಸ ಮಾಡಿಸ್ಕೊಂಡು ತಮ್ಮ ಓಟುಗಳನ್ನು ಹಾಕ್ಸ್ಕೊಂಡು ತಮ್ಮವನ್ನು ಗೆದ್ದು ಇದು ನಮ್ಮ ಜನಾಂಗಕ್ಕೆ ಮುಸ್ಲಿಂ ಸಮಾಜ ಏ ನಾವು ಕಾರ್ಯಕರ್ತರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಒಂದು ಎಲೆಕ್ಷನ್ ಆಗಿ ಏಳು ತಿಂಗಳಾಯ್ತು ರೀ. ಏಳು ತಿಂಗಳಾದ್ರೂ ಇನ್ನೂವರೆಗೂ ಕಾರ್ಯಕರ್ತರ ಮೀಟಿಂಗೇ ಇಲ್ಲ. ಕಾರ್ಯಕರ್ತರು ಕಾಂಗ್ರೆಸ್ದಲ್ಲಿ ಯಾರಿಗೂ ಕಾರ್ಯಕರ್ತರು ಮೆನಾರಿಟಿ ಮಂದಿಗೆ ಕರೆದು ಏನಪ್ಪ ನೀವು ಹೆಂಗೆ ಇದ್ದೀರಿ ಏನು ಮಾಡ್ತೀರಿ ಹೆಂಗೆ ಅಂಬೋದು ಕಾರ್ಯ ನಮ್ಗೆ ಓಟ್ ಹಾಕಿ ಗೆಲ್ಸಿರಿ. ಒಬ್ಬರು ಶಾಸಕರು ಕೇಳಿಲ್ಲ, ಒಬ್ಬರು ಮಿನಿಸ್ಟರ್ ಕೇಳಿಲ್ಲ ಇನ್ನೂವರೆಗೂ. ನಮ್ಮ ಕಾಂಗ್ರೆಸ್ನಲ್ಲಿ ಓಟಿನ ದುರ್ಬಳಕೆ ಪಡ್ಕೊಂಡು ನಮ್ಮ ಇದು ಮಾಡಿ ಇವಾಗ ಎಂ ಪಿ ಎಲೆಕ್ಷನ್ ಬರ್ತದ, ಇವಾಗ ಎಂ ಪಿ ಎಲೆಕ್ಷನ್ ಬಂದ ಮೇಲೆ ಮತ್ತೇನ್ ಮಾಡ್ತಾರ
ನಿಮ್ಗೆ ಕೆಲಸ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಎಲ್ಲಾರು ಬರ್ರಪ್ಪ, ಏನು ಮನೆ ಇದ್ದೀರಿ, ಅದು ಇದ್ದೀರಿ ಅಂತ ಇವಾಗ ಮತ್ತೆ ಇವಾಗ ಒಂದು ತಿಂಗಳಲ್ಲಿ ಮತ್ತೆ ಇವಾಗ ಕರಿತಾರೆ ಎಲೆಕ್ಷನ್ ಬಂದ್ಮೇಲೆ. ಎಂ ಪಿ ಎಲೆಕ್ಷನ್ ಮುಗಿದ್ಗಳೆ ಹಿಂಗೆ ನಿಮಗೆ ಹೇಳ್ತಾರ, ಮತ್ತೆ ಯಾರು ನೀವು ಸನೇಕೆ ಬರಬಾರ್ದು, ಮತ್ತೆ ಯಾರು ಕಾರ್ಯಕರ್ತರು ಐಬೇಕು ಹೋದ್ರೆ ಏನಪ್ಪ ಎದಕ್ ಬಂದ್ರಿ, ಏನ್ ಕೆಲಸ ಇದೆ, ಯಾರು ಇದಕ್ಕೆ ಮಾನ್ಯವಾಗ ನೋಡಿದ್ರೆ ಸರ್ಕಾರಿ ಹಾಸ್ಪಿಟಲ್ನಾಗ ಒಬ್ಬ ಡಾಕ್ಟರ್ ಇಲ್ಲ. ಮಾನ್ಯವಾಗ ಬಡವರು 90% ಬಡವರು ಮುಸ್ಲಿಮ್ಸ್ ಇದಾರ. ಗೌರಿಬಿದನೂರು ತಾಲೂಕಿನ ವಿದುರಾಶ್ವತದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದವು. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ, ಹಣ ಹೊಂದಿಸಲು ಜನಸಾಮಾನ್ಯರ ಮೇಲೆ ತೆರಿಗೆಯ ಬರೆ ಎಳೆಯುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ 58,000 ಕೋಟಿ ರೂ ಘೋಷಿಸಲಾಗಿದೆ, ಆದರೆ ಹೊಂದಾಣಿಕೆ ಮಾಡಲು ಸರ್ಕಾರದ ಬಳಿ ಹಣವಿಲ್ಲ. ಆದ್ದರಿಂದ ಮದ್ಯದ ದರ ಏರಿಕೆ, ನೋಂದಣಿ ಶುಲ್ಕ ಹೆಚ್ಚಳ ಸೇರಿದಂತೆ ವಿವಿಧ ತೆರಿಗೆಗಳನ್ನು ಏರಿಕೆ ಮಾಡುವ ಮೂಲಕ ಜನರನ್ನು ಆರ್ಥಿಕವಾಗಿ ಕಾಡಲಾರಂಭಿಸಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರ ಬರುವುದು ತಪ್ಪಿದ್ದಲ್ಲ. ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಕಾಲದಿಂದಲೂ ಇದು ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದೆ. ಈಗಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವದು ಎಲ್ಲೆಡೆ ಬರ ಆವರಿಸಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಕಮಲ ಅರಳುವುದು ಖಚಿತ. ನಮ್ಮಲ್ಲಿ ಆಕಾಂಕ್ಷಿಗಳು ಹೆಚ್ಚಿದ್ದಾರೆ, ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಣಕ್ಕಿಳಿಸಲು ಸಮರ್ಥ ಅಭ್ಯರ್ಥಿಗಳೇ ದೊರೆಯುತ್ತಿಲ್ಲ. ಸಚಿವರನ್ನ ನಿಲ್ಲುವಂತೆ ಹೇಳ್ತಿದ್ದಾರೆ, ಆದರೆ ಸೋಲುವ ಭಯದಿಂದ ಅವರು ಕೂಡ ಸ್ಪರ್ಧೆಗೆ ಹಿಂದೇಟು ಹಾಕ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಚುನಾವಣೆಯಲ್ಲಿ ಇನ್ನು ಎರಡೂವರೆ ತಿಂಗಳು ಇದ್ರು ಕೂಡ ನಾವು 8 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಸಂಘಟನೆ ಮಾಡ್ತಾ ಇದೀವಿ. ಇದಕ್ಕೆ ಪೂರಕವಾಗಿ ನಾವು JDS ಕಾರ್ಯಕರ್ತರನ್ನು ಕೂಡ ಸೇರಿಸ್ಕೊಂಡಿರ್ತಕ್ಕಂಥ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರ್ವಭಾವಿಯಾಗಿ 29 ಇದೇ ತಿಂಗಳು 29 ಪ್ರಶಸ್ತವಾದಂಥ ದಿನ ದೇವನಹಳ್ಳಿಯಲ್ಲಿ ನಮ್ಮ ಕೇಂದ್ರ ಕಚೇರಿ ಅಂದರೆ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕೇಂದ್ರ ಕಚೇರಿಯನ್ನು ಅವತ್ತು ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಅವರನ್ನು ಕರೆಸಿ ನಾವು ಅವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಕಾರ್ಯಕರ್ತರು ಕೂಡ ನಾವು ಅದರ ವಿಚಾರವನ್ನು ತಿಳಿಸಿದ್ದೀವಿ. JDSನ ಮುಖಂಡರು ಕೂಡ ಈಗಾಗಲೇ ವಿಚಾರವನ್ನು ನಾವು ತಿಳಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ 29 ನೆಲಮಂಗಲ ಅಂದರೆ ನಮಗೆ ಕುಬೇರ್ ಮೂಲೆ ಬರ್ತದೆ, ಅದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ. ಅಲ್ಲಿ ಸುಮಾರು 250 4-wheelers ಒಂದು ರ್ಯಾಲಿ ಶಿವಗಂಗೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅಂತೇಳಿ ಪೂಜೆಯನ್ನು ಮಾಡಿ ನಾವು ನಮೋ ವಿಜಯ ಸಂಕಲ್ಪ ಯಾತ್ರೆ ಅಂತ ಹೆಸರಿನಲ್ಲಿ ಈ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 29 ಆ ಕಾರ್ಯಕ್ರಮ ಮುಗಿತದೆ. 3 ಭಾನುವಾರ, ಬಹುಶಃ ಅದು ಒಂದೇ ಭಾನುವಾರ ನಮ್ಗೆ ಸಿಗೋದು ಅಂತ ಕಾಣ್ತದೆ. ಚುನಾವಣೆ ಯಾವ ಕ್ಷಣದಲ್ಲೂ ಘೋಷಣೆ ಆಗ್ಬೋದು. ಯಲಹಂಕದಿಂದ ಸುಮಾರು 500 ಹೆಚ್ಚು 4-wheelersಗಳದು ಸೇಮ್ ಇದೆ ನಮೋ ವಿಜಯ ಸಂಕಲ್ಪ ಯಾತ್ರೆ ಎರಡನೇ ಭಾಗವನ್ನು ಉಡುಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಯಲಹಂಕದಿಂದ ಪ್ರಾರಂಭ ಆಗಿ ದೊಡ್ಡಬಳ್ಳಾಪುರ, ದೊಡ್ಡಬಳ್ಳಾಪುರ ಆದಮೇಲೆ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಲಾಸ್ಟ್ ಹೊಸಕೋಟೆಗೆ ನಾವು ಎಂಡ್ ಮಾಡ್ತೀವಿ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಿಜೆಪಿ ಜಿಲ್ಲಾಧ್ಯಕ್ಷ, ಮಾಜಿ ಜಿಲ್ಲಾಧ್ಯಕ್ಷ ಎನ್ಎಂ ರವಿನಾರಾಯಣ ರೆಡ್ಡಿ, PLD ಬ್ಯಾಂಕ್ ಅಧ್ಯಕ್ಷ ಜ್ಞಾನೇಶ್ವರಿ ಶಶಿಧರ್, ಬಿಜೆಪಿ ನಗರ ಅಧ್ಯಕ್ಷ ಮಾರ್ಕೆಟ್ ಮೋಹನ್, ಕಾರ್ಯದರ್ಶಿ ಜಯಣ್ಣ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋನೋ ಮಿಷಿನ್ ಎಟೋಸ್ ಟೆಕ್ನಿಕಲ್ ಸರ್ವಿಸ್ ಕಂಪನಿ ಹಾಗೂ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸಹಯೋಗದಲ್ಲಿ ವನ ಮಹೋತ್ಸವ ಆಚರಣೆ ಮಾಡಲಾಯಿತು. ಸೋನೋ ವಿಷನ್ ಎಟೋಸ್ ಟೆಕ್ನಿಕಲ್ ಸರ್ವಿಸ್ ಕಂಪನಿ ಸಿಇಒ ಮಮಿತ್ ಭಟ್ಟಾಚಾರ್ಜಿ ಮಾತನಾಡಿ, ನಮ್ಮ ಸುತ್ತಮುತ್ತ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿ ರೂಪಿಸಿ ಸ್ವಚ್ಛತೆ ಕಾಪಾಡಿಕೊಳ್ಳೋಣ. ಗಿಡ ಮರ ಬೆಳೆಸಿ ಪ್ರಕೃತಿ ಉಳಿಸುವ ಮೂಲಕ ಶಾಲಾವರಣವನ್ನು ಹಸಿರೀಕರಣಗೊಳಿಸುವತ್ತ ಗಮನ ಹರಿಸೋಣ. ಹಾಕಿದ ಗಿಡಗಳಿಗೆ ನೀರುಣಿಸಿ ಸಾಧನೆ ಮಾಡುವತ್ತ ನಿಮ್ಮ ಚಿತ್ತ ಇರಲಿ. ಶ್ರಮಪಟ್ಟು ಓದಿ, ಆ ಮೂಲಕ ನಿಮಗೆ ನೀವು ಸಂಪಾದನೆ ಮಾಡಿ, ದೇಶ ಸೇವೆಗೆ ಮುಂದಾಗಿ ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು. I don't know Hindi or Kannada for the moment. I plan to learn some Hindi, but for the moment I cannot really say a lot of things. What I find very very interesting that we are in a school and we are planting trees, and in fact we are looking for the future, because you kids, you are the future. You are the future of India and you are the future of the world. And we are planting trees also for the future, you know, because this tree today will not probably bring a lot of things, but in some years they will be really, really good for the environment. So I'm very happy that we are here.
and that our company is really a company that is looking a lot into this kind of into the future and in this kind of things. So happy to meet you. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ವಿನೋದ್, ಸಿಆರ್ಪಿ ನಾರಾಯಣಸ್ವಾಮಿ, ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯ ಸದಸ್ಯರು ಹೆನ್ರಿ ಪ್ರಸನ್ನ, ಸೋನೋ ವಿಷನ್ ಎಟೋ ಸಿಬ್ಬಂದಿ ವರ್ಗ ಜೊತೆಗೆದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಫೆಬ್ರವರಿ 27ರಂದು ಅರಣ್ಯ ಇಲಾಖೆಯ ವಿರುದ್ಧ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಕದಿರೇಗೌಡ ಮಾತನಾಡಿ, 1948-49ರ ಸಮಯದಲ್ಲಿ ಸರ್ಕಾರ ರೈತರಿಗೆ ಭೂಮಿಯನ್ನು ಮಂಜೂರು ಮಾಡಿತು. ಅಂದಿನಿಂದ ಇಂದಿನವರೆಗೂ ವ್ಯವಸಾಯವೇ ಜೀವಾಳವೆಂದು ನಂಬಿ ಒಕ್ಕಲುತನ ಮಾಡಿಕೊಂಡು ಬರ್ತಿದ್ದಾರೆ. ಅವಿಭಜಿತ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ನೀರಿನ ಬರವನ್ನು ಎದುರಿಸುತ್ತಿದ್ದಾರೆ. ಆದರೂ ಕೂಡ ಇಲ್ಲಿನ ರೈತರು ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಬೇಕಾದ ಹಾಲು, ರೇಷ್ಮೆ, ತರಕಾರಿ ಬೆಳೆದು ಸಾಗಿಸುತ್ತಿದ್ದವು. ಆದರೆ ಅಂತಹ ರೈತರ ಬೆನ್ನು ಮುರಿಯುವ ಕೆಲಸಕ್ಕೆ ಅರಣ್ಯ ಇಲಾಖೆ ಕೈ ಹಾಕಿರುವುದಕ್ಕೆ ತೀವ್ರ ಖಂಡನೀಯವೆಂದರು. ಈ ಅರಣ್ಯ ಇಲಾಖೆ ಅಧಿಕಾರಿಗಳ ಹಾವಳಿ ತುಂಬಾ ಆಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ದೌರ್ಜನ್ಯಕ್ಕೆ ನಮ್ಮ ರೈತರು ಬೆತ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಸುಮಾರು 80-100 ವರ್ಷಗಳಿಂದ ಅವ್ರ ತಂದೆ ಮಾಡ್ತಾ ಇದ್ದ ಕಾಲದಿಂದ ವ್ಯವಸಾಯ ಮಾಡಿಕೊಂಡು ಕೃಷಿಗೆ ಯೋಗ್ಯವಾಗಿರುವಂತ ಜಮೀನ ಅಚ್ಚುಕಟ್ಟು ಮಾಡಿಕೊಂಡು ಸಾಲ ಸಾಲ ಮಾಡಿ ಬೋರು, ಟ್ರ್ಯಾಕ್ಟ್ರು ಅದ್ರ ಮೇಲೆ ಸಾಲ ತಗೊಂಡು ಒತ್ತಾಡಿ ಬೆಳೆ ಇಟ್ಕೊಂಡಿದ್ರೆ ಅಂತ ಫಲವತ್ತಾದ ಜಮೀನ ನಮಗ್ ಸೇರುತ್ತೆ ಅಂತ ಹೇಳ್ಬಿಟ್ಟು ಒಕ್ಕಲೆಬ್ಬಿಸಂತ ಕೆಲಸ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ಹಾಗೂ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏನಿದೆಯೋ ರೈತರದ್ದು 3-4 ಎಕರೆ ಜಮೀನು ಇದ್ರೆ ಅದು 2 ಗುಂಟೆ 3 ಗುಂಟೆ ಇದೆ ಅಂತ ಸುಳ್ಳು ಹೇಳುವಂತ ಅಧಿಕಾರಿಗಳಿದ್ದಾರೆ. ಮತ್ತೆ ಅದನ್ನೇ ರೆಡಿ ಮಾಡ್ಕೊಡ್ತೀವಿ ಎಷ್ಟಾಗುತ್ತೆ ಅಂತ ಹೇಳುವಂತ ಅಧಿಕಾರಿಗಳಿದ್ದಾರೆ. ಆಮೇಲೆ ಮಾವಿನಲ್ಲಿ ಏನಾಕಿದಾರೋ ಅದಕ್ಕೆ ಕೂಡ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ, ಅದು ಕೂಡ ಕೊಟ್ಟಿಲ್ಲ. ಆದ್ರಿಂದ ಏನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ರೈತರ ಭೂಮಿಯನ್ನು ಏನು ಕೂಡಲೇ ನಿಲ್ಲಿಸಬೇಕು, ಏನು ಅಳತೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಕೂಡಲೇ ನಿಲ್ಲಿಸಬೇಕು. ಜಿಲ್ಲಾಧಿಕಾರಿಗಳು ಬಂದು ಮಧ್ಯಪ್ರವೇಶ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು. ಅವರವರ ಏನು ಜಮೀನು ಇದೆಯೋ ಅದನ್ನ ಅವ್ರಿಗೆ ವ್ಯವಸಾಯ ಮಾಡ್ಕೊಳಕ್ಕೆ ಬಿಟ್ಕೊಡ್ಬೇಕು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ಇದೇ ತಿಂಗಳ ಫೆಬ್ರವರಿ 26ರಂದು WTO 13ನೇ ಮಂತ್ರಿ ಸಮ್ಮೇಳನ ಅಬುಧಾಬಿಯಲ್ಲಿ ನಡೆಯುತ್ತಿದ್ದು ಕಿಸಾನ್ ಮೋರ್ಚಾ ಸದಸ್ಯತ್ವದಿಂದ ಹೊರಬರಬೇಕು ಎಂಬ ದೇಶದ ಅತ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಸರ್ಕಾರವು ಕೂಡ ರೈತರ ಜಲ್ವಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಬೇಕೆಂದು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸುತ್ತಿದ್ದೇವೆ ಎಂದರು. ರಾಷ್ಟ್ರ ಮಟ್ಟದಲ್ಲಿ ದೆಹಲಿಯಲ್ಲಿ ಏನಿವತ್ತು ನಮ್ಮ ರೈತರು ಬೆಳೆದ ಬೆಲೆಗಳಿಗೆ MSP ಕಾನೂನು ಜಾರಿ ಮಾಡಬೇಕಂತೇಳಿ ಒಂದು ವಾರದಿಂದ ಚಳವಳಿಯನ್ನು ಪ್ರಾರಂಭ ಮಾಡಿದರೆ ಆ ಚಳವಳಿಯನ್ನು ಹತ್ತಿಕ್ಕುವಂಥ ಕೆಲಸ ಕೇಂದ್ರ ಸರ್ಕಾರವನ್ನು ಮಾಡಿದೆ. ಇದರ ಅಂಗವಾಗಿ ಈಗ ಏನು ಒಂದು ವಾರದಿಂದ 4 ಜನರು ಒಂದು ದೆಹಲಿಯ ಚಳವಳಿಯಲ್ಲಿ ಹೋರಾಟ ಮರಣವನ್ನು ಹೊಂದಿರುತ್ತಾರೆ. ನಿನ್ನೆ ಕೂಡ ಮೊನ್ನೆ 3 ದಿವಸ ಹಿಂದೆ 27 ವರ್ಷದ ಒಬ್ಬ ಯುವಕನನ್ನು ಪೊಲೀಸರು ಗುಂಡಿಕ್ಕಿ ಅಮಾನುಷ್ಯವಾಗಿ ಹೊಂದಿದ್ದಾರೆ. ಹಾಗಾಗಿ ಏನಿವತ್ತು ನಮ್ಮ ಮುಂದೆ ಇಡೀ ರಾಜ್ಯದಂಥ ಏನು ಕೇಂದ್ರ ಸರ್ಕಾರ ಏನಿವತ್ತು ದೆಹಲಿಯ ಅಧ್ಯಕ್ಷರಿಗೆ ಕೊಡೋದಿಲ್ಲ ಅಂತಕ್ಕಂಥ ಏನೇ ಒಂದು ಇದನ್ನು ರೈತರಿಗೆ ಗಡಿಪಾರ ಮಾಡೋ ರೀತಿಯಲ್ಲಿ ಹೋರಾಟವನ್ನು ದಮನ ಮಾಡುವ ರೀತಿಯಲ್ಲಿ ಹೆಚ್ಚುತ್ತಾ ಇದೆ. ನಮ್ಮ ರೈತರ ಮುಂದೆ ಏನು MSP ಬೆಲೆ ಆಯೋಗ ಮಾಡಬೇಕು, ರೈತರಿಗೆ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಹೋರಾಟವನ್ನು ಮಾಡ್ತಾ ಇದೆ. ಆ ಹೋರಾಟವನ್ನು ಕುರಿತು ಇಡೀ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ 27 ಗ್ರಾಮೀಣ ಭಾಗ ಬಂದ್ ಎಂಬ ಒಂದು ಘೋಷಣೆಯನ್ನು ಕೊಟ್ಟಿದೆ. ಆ ಗ್ರಾಮೀಣ ಭಾಗ ಬಂದ್ ಅಂದರೆ ಗ್ರಾಮೀಣ ಭಾಗದಿಂದ ಬಂದಂಥ ಎಲ್ಲ ರೈತರು ನಗರ ಪ್ರದೇಶಕ್ಕೆ ಬಂದು ಅಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತೆ ಕೆಲಸ ಮಾಡಬೇಕು ಅಂತೇಳಿ ಒಂದು ಬೆಂಬಲ ಕೊಟ್ಟಿದೆ. ಅದರ ಒಂದು ಭಾಗವಾಗಿ ಚಿಂತಾಮಣಿ ತಾಲೂಕು ಘಟಕದಿಂದ ಏನಿವತ್ತು ರೈತರು 100 ವರ್ಷಗಳು ಉತ್ತು ಬಿತ್ತು ಸಭೆ ನಂಬರ್ ಪಾಣಿಯಲ್ಲಿ ಪಾಣಿ ಬರ್ತಾ ಇದೆ, ಬೆಳೆ ಇಟ್ಟಿದ್ದಾರೆ, ಅಂತಹ ಜಮೀನುಗಳನ್ನು ಇವತ್ತು ಅರಣ್ಯ ಇಲಾಖೆಯವರು ಕಬಳಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಏನಿವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಏನು ನಮ್ಮ ಈ ಭಾಗದ ರೈತರ ಜ್ವಲದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಅವತ್ತು ಒಂದು ಹೋರಾಟ ನೋಡಿಕೊಂಡಿದ್ದೇವೆ. ಆ ಹೋರಾಟದ ಅಂಗವಾಗಿ ಇಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ವಲಯ ಅಧ್ಯಕ್ಷ ರಘುನಾಥ್ ರೆಡ್ಡಿ, ಗೌರವ ಅಧ್ಯಕ್ಷ ವೆಂಕಟರಾಮಯ್ಯ, ರೆಡ್ಡಪ್ಪ, ರಮೇಶ್, ವೀರನಾರಾಯಣಸ್ವಾಮಿ, ವೆಂಕಟೇಶಪ್ಪ, ನಾಗರಾಜು, ನಾರಾಯಣಸ್ವಾಮಿ, ಗೆಂಗಿರೆಡ್ಡಿ,
ಕೃಷ್ಣರೆಡ್ಡಿ, ಅಶ್ವಥ್ ಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹಿಂಭಾಗ ಶ್ರೀರಾಮನ ಬ್ಯಾನರ್ ಅನ್ನ ಮಲಮೂತ್ರ ಮಾಡುವ ಸ್ಥಳದಲ್ಲಿ ಅಡ್ಡಲಾಗಿ ಕಟ್ಟಿ ಧರ್ಮ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ನಗರಸಭೆ ಆಯುಕ್ತರ ವಿರುದ್ಧ ಸನಾತನ ಸೇವಾ ಸಂಘ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೀಲಿ ಮಂಜುನಾಥ್, ನಗರಸಭೆ ಅಧಿಕಾರಿಗಳು ಏಕಪಕ್ಷೀಯ ಧೋರಣೆಯನ್ನ ಅನುಸರಿಸುತ್ತಿದ್ದವು ಮತ್ತು ಹಿಂದೂ ವಿರೋಧಿ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ಇಂತಹ ಅಧಿಕಾರಿಗಳು ಕಾರ್ಯನಿರ್ವಹಿಸಲು ಯೋಗ್ಯರಲ್ಲ, ಉದ್ದೇಶಪೂರ್ವಕವಾಗಿ ಇಂತಹ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಬೇರೆ ಧರ್ಮದವರು ಯಾವುದಾದರೂ ಇಂಥ ಬಂಟಿಂಗ್ಸ್ ಆಗಲಿ ಅಥವಾ ಏನು ಬ್ಯಾನರ್ಸ್ ಆಗಲಿ ಹಾಕಿದ್ರು ಅಂತಂದರೆ ಅದನ್ನು ತೆಗಿಬೇಕು ಅಂತಂದರೆ ಅವಕಾಶಗಳು ಕೊಡ್ತಾರೆ, ದಿನಗಳು ತಳ್ತಾರೆ. ದುರದೃಷ್ಟ ಏನಂತಂದರೆ ಈ ನಮ್ಮ ಹಿಂದೂ ದೇಶದಲ್ಲಿ, ನಮ್ಮ ಭಾರತದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಚಿಂತಾಮಣಿಯಲ್ಲಿ ನಾವು ಹಿಂದೂಗಳು ಯಾವುದಾದ್ರು ಬಂಟಿಂಗ್ಸ್ ಕಟ್ಟಲಿ, ಬ್ಯಾನರ್ಸ್ ಕಟ್ಟಲಿ, ಫಸ್ಟು ಅನುಮತಿ ಬೇಕು ಅಂತಾರೆ. ಅಥವಾ ಅನುಮತಿ ಇಲ್ಲದ ಅಪ್ಪಿತ ಬೇರೆ ಹುಡುಗರು ಕಟ್ಟರು ಅಂತಂದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂತಾರೆ. ಅದೆಲ್ಲ ಆದಮೇಲೆ ಕಾರ್ಯಕ್ರಮ ಅಷ್ಟು ಪರ್ಮಿಷನ್ ತೊಗೊಂಡಿದ್ರು ಸಹ, ಅಕಸ್ಮಾತ್ ಯಾರು ತೊಗೊಂಡಿದ್ರು ಕಟ್ಟಿದ್ರು ಸಹ, ಕಾರ್ಯಕ್ರಮ ಮುಗಿದ ದಿನ ಅಥವಾ ಅದರ ನೆಕ್ಸ್ಟ್ ದಿನ ಇಮ್ಮಿಡಿಯೇಟಾಗಿ ಬಂದು ಅದನ್ನು ಹರಿದು ಬಿಸಾಕ್ತಾರೆ, ಎತ್ಕೊಂಡು ಹೋಗ್ಬಿಡ್ತಾರೆ. ಆಯಿತು, ನಗರದ ಸ್ವಚ್ಛತೆ ಕಾಪಾಡೋದು ಅವ್ರ ಕರ್ತವ್ಯ, ಮಾಡಲಿ, ತೊಂದರೆ ಇಲ್ಲ. ಆ ಥರ ತೆಗೆದುಕೊಂಡು ಹೋಗುವಂಥ ಏನು ಫ್ಲೆಕ್ಸಿಬಲ್ ಇರ್ಬೋದು, ದೇವರ ಒಂದು ಭಾವಚಿತ್ರಗಳಿರ್ಬೋದು, ಅದನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅಂತ ಅವ್ರ ಆ್ಯಕ್ಟಲ್ಲಿ ಇದೆ, ಅವ್ರು ನೋಡ್ಕೊಂಡು ಹೇಳಿ ಮಾಡಬೇಕಾಗುತ್ತೆ ಕೆಲಸನ. ಅಂಥದನ್ನು ಇಲ್ಲಿಂದ ಎತ್ಕೊಂಡೋದಂತ ಅದನ್ನು ತೆಗೆದುಕೊಂಡು ಬಂದಿಲ್ಲಿ ಈ ಒಂದು ಈ ಶೌಚ ಏನು ಮೂತ್ರ ಮಲಮೂತ್ರ ವಿಸರ್ಜನೆ ಜಾಗದಲ್ಲಿ ಬಂದು ಇಟ್ಟಿದ್ದಾರೆ ಅಂತಂದರೆ ಇದು ಅವರ ಏನು ನಮ್ಮ ಹಿಂದೂಗಳ ವಿರುದ್ಧ ಮಾಡ್ತಕ್ಕಂಥ ಷಡ್ಯಂತ್ರನ ಅಂತ ನಮ್ಗೆ ಇಲ್ಲಿ ಅನುಮಾನ ಬರ್ತಾ ಇದೆ. ಅವರು ಧೋರಣೆ ಹಿಂದೂಗಳ ವಿರುದ್ಧ ಏನು ಮಾಡ್ತಾರೆ ಆ ಧೋರಣೆ ಸರಿ ಇಲ್ಲ, ಅದನ್ನು ಸರಿಪಡಿಸ್ಕೋಬೇಕು ಆದಷ್ಟು ಬೇಗ. ಇಲ್ಲದೇ ಹೋದಲ್ಲಿ ನಾವು ತೀವ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಸಹ ಮಾಡಬೇಕಾಗತ್ತೆ. ನಮ್ಮ ಭಾವನೆಗಳು ಬಹಳ ನೋವಾಗಿದೆ ಸ್ವಾಮಿ, ಯಾರು ಕೇಳೋ. ನಂತರ ದಲಿತ ಮುಖಂಡ ಉಲವಾಡಿ ರಾಮಪ್ಪ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಹಿಂದೂ ವಿರೋಧಿಯಾಗಿದ್ದವು, ಯಾರೊಬ್ಬರಿಗೂ ಗೌರವವನ್ನ ಕೊಡದೆ ಅವರು ನಡೆದುಕೊಳ್ಳುವುದು ನೋಡಿದ್ರೆ ಬೇಸರವಾಗುತ್ತೆ. ಕೂಡಲೇ ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು. ಸನಾತನ ಸೇವಾ ಸಂಘದ ವತಿಯಿಂದ ಏನಿತ್ತು ಆಗ ಮೂತ್ರ ವಿಸರ್ಜನೆ ಸ್ಥಳದಲ್ಲಿ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡುವ ಆ ಸ್ಥಳಕ್ಕೆ ಏನು ಈಗ ನಮ್ಮ ನಗರ ಪಾಲಿಕೆ ಕಮಿಷನರು ಅದೇ ಆಯುಕ್ತರೇನಿದ್ದಾರೆ ಅವರು ಏನು ಒಂದು ಪರಿಶೀಲನೆ ಮಾಡಿದೆ, ಯಾವುದೋ ಒಂದು ಅಧಿಕಾರಿಗಳನ್ನು ಗಮನಕ್ಕೂ ತರದೆ ಆವಾಗ ಏನು 22ನೇ ತಾರೀಕು ಜನವರಿ 22ನೇ ತಾರೀಕು ಅಯೋಧ್ಯೆ ಕಾರ್ಯಕ್ರಮ ಆದಾಗ ನಗರದ ಎಲ್ಲ ವ್ಯಾಪ್ತಿಗಳಲ್ಲಿ ಏನು ಒಂದು ರಾಮನ ಅವತಾರಗಳ ಒಂದು ವಿಗ್ರಹದ ರೂಪದಲ್ಲಿ ಎಲ್ಲರೂ ಮಾಡಿದರು. ಆವತ್ತು 23ನೇ ತಾರೀಕು ತೆರವುಗೊಳಿಸಿಬಿಟ್ಟು ಕಮಿಷನರ್ ಅವರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ. ಯಾರು ಮುಖ್ಯಸ್ಥರಿದ್ದಾರೋ ಆ ಮುಖ್ಯಸ್ಥರಿಗೆ ನೋಟಿಸು ಕೊಟ್ಟು ಯಾರು ತೆರವುಗೊಳಿಸಿಲ್ಲ ಅಂದರೆ ನಮ್ಮ ಹ್ಯಾಂಡ್ ಓವರ್ ತಗೊಳ್ತೀವಿ ಅಂತ ಹೇಳಿಬಿಟ್ಟು ಕಮಿಷನರ್ ಪೌರಾಯುಕ್ತರು ಅವ್ರು ಹ್ಯಾಂಡ್ ಓವರ್ ತಗೊಂಡಿದ್ದಾರೆ. ಆದರೆ 23ನೇ ತಾರೀಕಿಂದ ಇವತ್ತಿನವರೆಗೂ ಅವರು ಅದ್ರ ಬಗ್ಗೆ ಗಮನ ಹರಿಸಿದಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಏನು ಸನಾತನ ಸೇವಾ ಸಂಸ್ಥೆ ವತಿಯಿಂದ ಇವತ್ತು ನಾವು ಬಂದಿದ್ದಾಗ ಏನು ನಾವು ನಮ್ಮ ನೀಲಿ ಮಂಜುವರ ಫೋನ್ ಮುಖಾಂತರ ಮತ್ತು ಬಾಬುವನವ್ರ ಫೋನ್ ಮುಖಾಂತರ ನಾವು ಇಲ್ಲಿಗೆ ಬಂದ್ವಿ. ಇವಾಗ ವಾಸ್ತವವಾಗಿ ನೋಡ್ತಾ ಇದ್ದರೆ 23ನೇ ತಾರೀಕು ತೆರವುಗೊಳಿಸಿರೋ ಒಂದು ರಾಮ ಮಂದಿರದ ಅಯೋಧ್ಯೆ ಫೋಟೋವನ್ನು ಮೂತ್ರ ವಿಸರ್ಜನೆ ಮಾಡುವ ಸ್ಥಳದಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ಆದರೆ ಹಿಂದೂಗಳ ಮಧ್ಯೆ ಧರ್ಮಗಳ ಮಧ್ಯೆ. ಇನ್ನು ಈ ಸಂದರ್ಭದಲ್ಲಿ ಹಾದಿಗೆರೆ ನಾಗಭೂಷಣ್, ಅನುಪಮಾ ರೆಡ್ಡಿ, ಮಾಡಿಕೆರೆ ಅರುಣ್, ನರಸಿಂಹಪ್ಪ, ವಿಷ್ಣು ಪ್ರಸಾದ್, ಮೂಡಚಿಂತಲಹಳ್ಳಿ ನವೀನ್, ನಾರಾಯಣಸ್ವಾಮಿ, ಮೋಹನ್, ರವಿಕುಮಾರ್ ಹಾಗೂ ಇತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ತಾಲೂಕಿನ ದೊಡ್ಡರಾಯಪೇಟೆ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಅನಾಹುತಕ್ಕೆ ಜೋಳದ ಕಡ್ಡಿ ಮೆದೆ ಹಾಗೂ ಗುಡಿಸಲು ಸಂಪೂರ್ಣವಾಗಿ ಭಸ್ಮವಾಗಿದೆ. ದೊಡ್ಡರಾಯಪೇಟೆ ಗ್ರಾಮದ ನೀರಿನ ಟ್ಯಾಂಕ್ ಬಳಿ ಇರುವ ಜಮೀನೊಂದರಲ್ಲಿ ಚಿಕ್ಕರಂಗಯ್ಯ ಹಾಗೂ ಗಂಗಾಧರ್ ಅವರಿಗೆ ಸೇರಿದ ಶೆಡ್ ಮತ್ತು ಜೋಳದ ಕಡ್ಡಿ ಮೆದೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಪರಿಣಾಮ ಮೆದೆ ಹಾಗೂ ಗುಡಿಸಲು ಸಂಪೂರ್ಣವಾಗಿ ಭಸ್ಮವಾಗಿ 2 ಲಕ್ಷ ರು ನಷ್ಟವಾಗಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವಷ್ಟರಲ್ಲಿ ಅನಾಹುತ ನಡೆದು ಹೋಗಿದ್ದವು. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಭೇಟಿ ನೀಡಿ ವೈಯಕ್ತಿಕವಾಗಿ ನೆರವನ್ನು ನೀಡಿ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ.
ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.